ಪೊಗರು ಚಿತ್ರಕ್ಕೆ ಇವಾಗ ಕತ್ರಿ ಹಾಕಿ ಅಂತ ಹೇಳಿದಾರಲ್ಲ ಅದೊಂದು ದೊಡ್ಡ ಕೊಲೆ ಅಂತ ಬಣ್ಣಿಸ್ತಾರೆ ಯಾಕೆ ಏನೋ ತಿಳ್ಕೊಳ್ಳಿ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಾನು ಅದನ್ನು ಮತ್ತೆ ಮತ್ತೆ ಪದೇ ಪದೇ ಹೇಳಕ್ಕೆ ಇಷ್ಟಪಡಲ್ಲ ಇದಕ್ಕೆ ನಮಗೆಲ್ಲ ಮೀರಿ ಒಂದು ಸೆನ್ಸಾರ್ ಅಂತ ಇದೆ ಸೆನ್ಸಾರ್ನಲ್ಲೇ ಅಲ್ಲಿನಂಥವರು ಇದನ್ನು ಸೂಕ್ಷ್ಮತೆಯನ್ನು ಗಮನಿಸಿದರೆ ಇಂಥ ಅಚಾತುರ್ಯ ಆಗ್ತಿರಲಿಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಸೆನ್ಸಾರ್ನಲ್ಲೇ ಮಾಡಬಹುದಾಗಿತ್ತು ಅಲ್ಲಿ ಬಹಳಷ್ಟು ಜನ ಅದು ತಿಳಿದಂಥವರು ಬೇರೆ ಬೇರೆ ವರ್ಗದಲ್ಲಿರುವಂಥವರೆಲ್ಲರೂ ಕೂಡ ಇರ್ತಾರೆ ಯಾಕೆ ಯಾರು ಕಣ್ತಪ್ಪಿ ಆಗಿದೆಯೋ ಏನೋ ಗೊತ್ತಿಲ್ಲ ಅದು ಸೆನ್ಸಾರಲ್ಲೇ ಅದನ್ನು ತಡೆ ಹಿಡಿಬೋದಾಗಿತ್ತು ತಡೆ ಹಿಡಿದಿದ್ರೆ ಅವರು ಬೇರೆ 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 ಏನಾದರೂ ಇದನ್ನು ಅಳವಡಿಸ್ಕೊಂಡು ಚಿತ್ರ ಬಿಡುಗಡೆಗೆ ಅನುಕೂಲ ಆಗ್ತಿತ್ತು ಈಗೇನೋ ಕೈತಪ್ಪಿ ಆಗಿದೆ ಈಗ ನಿಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗಿದೆ ಅಂತ ಅವರಿಗೆಲ್ಲ ಅರ್ಥ ಆದ ಮೇಲೆ ಬಹಳ ಒಂದು ಚಿತ್ರ ಬಿಡುಗಡೆ ಆದ ಮೇಲೆ ಅದನ್ನು ಕಟ್ ಮಾಡಿ ಸೇರಿಸೋದು ಮಾಡೋದಿದೆಯಲ್ಲ ಅದು ಒಂದು ಚಿತ್ರದ ಕೊಲೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತೀನಿ ಆದರೂ ನಿಮ್ಮ ಸಮಾಜಕ್ಕೆ ಅದರಿಂದ ನೋವಾಗಿದೆ ಅಂತ ಗೊತ್ತಾದ ಮೇಲೆ ಆ ಚಿತ್ರದ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಸಂಪೂರ್ಣವಾಗಿ ಅದನ್ನು ಒಪ್ಪಿಕೊಂಡು ನಾನು ಅದನ್ನು ತೆಗೆದು ಬೇರೆ ಭಾಗಗಳನ್ನು ಮಾಡಿ ನಾನು ಅದನ್ನು ವಿವರಣೆ ಮಾಡ್ತೀನಿ ಯಾರಿಗೂ ನೋವಾಗದೇ ಇರೋದು ರೀತಿ ನಡ್ಕೊಳ್ತೀನಿ ಅಂತ ಹೇಳಿರೋದ್ರಿಂದ ಅವರ ಒಂದು ಧಾರಾಳಿತನಕ್ಕೆ ದುಡ್ಡನಕ್ಕೆ ನಾವೆಲ್ಲರೂ ಕೂಡ ಮತ್ತು ನಿಮ್ಮ ಏನು ಸಮುದಾಯ ಇದೆಯೋ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗದೇ ಇರೋ ರೀತಿಯಲ್ಲಿ ಚಿತ್ರ ಬಿಡುಗಡೆಯಾಗಿ ಮತ್ತೆ ದಾಖಲೆಯನ್ನು ಸ್ಥಾಪನೆ ಮಾಡಲಿ ಅನ್ನೋದೇ ನನ್ನ ಹಾರೈಕೆ ಒಟ್ಟಾರೆ ನಮ್ಮ ನಂದು ಅವರು ದೊಡ್ಡ ಮನಸ್ಸು ಮಾಡಿ ನಿರ್ಮಾಪಕರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿರೋದ್ರಿಂದ ಆಮೇಲೆ ಇದು ನಾವು ಹೇಳ್ಬೋದು ಸೆನ್ಸಾರ್ ಆಗಿದೆ ಅದೇನಾಗುತ್ತೆ ಆಗಲಿ ಅಂತ ಹೇಳ್ಬಿಟ್ಟು ನೀವು ಕೋರ್ಟ್ಗೆ ಹೋಗ್ಬೋದು ಯಾವುದು ಬೇಡ ಅಂತ ಹೇಳಿ ಸೌಹಾರ್ದತೆಯಿಂದ ಒಪ್ಕೊಂಡಿದೆಯಲ್ಲ ಅದು ದೊಡ್ಡತನ ಈಗ ನಾವು ವಿಶೇಷವಾಗಿ ಚಿತ್ರರಂಗದ ಪರವಾಗಿ ನಂದಕಿಶೋರ್ ನಾವು ಧನ್ಯವಾದಗಳನ್ನು ನಾವು ಹೇಳ್ತೀವಿ ಯಾಕೆಂತ ಹೇಳಿದ್ರೆ ಆ ಒಂದು ಅಷ್ಟು ಸುಲಭದ ಮಾತಲ್ಲ ಯಾಕೆಂತ ಹೇಳಿದ್ರೆ ರೂಪಾಯಿ ಅವರಿಲ್ಲೇ ಇದ್ದಾರೆ ಅವರು ಚಿತ್ರ ನಿರ್ದೇಶಕಿ ಕೂಡ ಹಲವಾರು ರಂಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಚಿತ್ರನ ಬಿಡುಗಡೆ ಆದ ಮೇಲೆ ಅದು ಕಟ್ ಮಾಡಿ ಏನೋ ಜಾಯಿನ್ ಮಾಡಿ ಏನೇನು ಆದರೆ ಏನೇನೆಲ್ಲ ಆಗೋಗುತ್ತೆ ಸಿನಿಮಾ ಅದು ನಿಮಗೂ ಗೊತ್ತಿದೆ ಹಾಗಾಗಿ ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಯಾಕೆಂದರೆ ನಿಮಗೆಲ್ಲ ಕಷ್ಟಿಸ್ಕೋಕೆ ಗೊತ್ತಿದೆ ಅದನ್ನು ತಿಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಇದು ಮಾಡ್ಕೊಂಡು ಹೋದರೆ ಏನೋ ಚಿತ್ರಕ್ಕೂ ಒಂದು ಜೀವ ತುಂಬಿದಂಗೆ ಆಗುತ್ತೆ ಆ ಕೆಲಸ ಎಲ್ಲರಿಂದನೂ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಸಮುದಾಯದವರು ಇದರಿಂದ ನಾನು ಖಂಡಿತವಾಗಿ ಪೊಗರು ಮೂವಿಗೆ ಕತ್ರಿ ಹಾಕ ಕೇಳಿದಾರಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಗೋವಿಂದ್ ಅವರ ರಿಯಾಕ್ಷನ್ ನೀವು ಕೇಳಿದ್ರಿ ಇದಾಯ್ತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡುತ್ತೆ ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್.